ಹಲೋ ಫ್ರೆಂಡ್ಸ್, ಇವತ್ತು ನಾವು ದ ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆದಂತಹ ರಿಮೆಂಬರ್ ಮೂವಿಯನ್ನ ನೋಡ್ತಾ ಹೋಗೋಣ. ಸುಮಾರು 50 ವರ್ಷಗಳ ಹಿಂದೆ ತನ್ನ ಫ್ಯಾಮಿಲಿಯನ್ನ ಮತ್ತು ತನ್ನ ಫ್ರೆಂಡ್ ಫ್ಯಾಮಿಲಿಯನ್ನ ಕೊಂದವನನ್ನ ಕೊಲ್ಲೋದಕ್ಕಂತ 80 ವರ್ಷದ ಒಬ್ಬ ಮುದುಕ ಹೊರಡ್ತಾರೆ. ಅಂಡ್ ಅದಕ್ಕೂ ಮೊದಲು ಅವರು ತೆಗೆದುಕೊಂಡಂತ ನಿರ್ಧಾರ ತುಂಬಾ ಆರ್ಟ್ ಟಚಿಂಗ್ ಅನ್ಸುತ್ತೆ. ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗುವಂತಹ ಟ್ವಿಸ್ಟ್ ಒಂದನ್ನ ಕೊಡ್ತಾರೆ. ಸೊ ಸಿನಿಮಾ ಸೂಪರ್ಬ್ ಆಗಿದೆ, ಆರಾಮಾಗಿ ನೋಡ್ತಾ ಹೋಗಿ. ಒಬ್ಬ ವಯಸ್ಸಾದಂತ ವೃದ್ಧ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವರ ಹೆಸರು ಝೇವ್. ನಿದ್ದೆ ಮಾಡಿ ಎದ್ದ ನಂತರ ವೃತ್ ಎನ್ನುವಂತ ತನ್ನ ಹೆಂಡತಿಯನ್ನ ಕರೀತಾರೆ. ಆದ್ರೆ ಆಕೆ ಇರ್ಲಿಲ್ಲ. ಆಕೆಯ ಹ್ಯಾಟ್ ಮಾತ್ರ ಅಲ್ಲಿರುತ್ತೆ. ಅದನ್ನ ತೆಗೆದುಕೊಳ್ತಾ ಹೊರಕ್ಕೆ ಬರ್ತಾರೆ, ಆದ್ರೆ ಅದು ಅವರ ಮನೆಯೇ ಇಲ್ಲ. ಆಗ ಅಲ್ಲಿ ಒಬ್ಬ ಲೇಡಿ ಇರ್ತಾಳೆ, ಆಕೆಯನ್ನ ತನ್ನ ವೈಫ್ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಆ ಲೇಡಿ, ಝೇವ್ ಅವರ ವೈಫ್ ಅಂದ್ರೆ ನಿಮ್ಮ ವೈಫ್ ಒಂದು ವಾರದ ಹಿಂದೆ ಸತ್ತೋದ್ರು ಅಂತ ಹೇಳ್ತಾಳೆ. ಈ ಲೇಡಿನೇ ಇವರನ್ನ ಮತ್ತು ಇವರ ವೈಫ್ ಅನ್ನ ನೋಡ್ಕೊಳ್ತಾ ಇದ್ದಂತಹ ಕೇರ್ ಟೇಕರ್. ಇನ್ನು ಝೇವ್ಗೆ ಡಿಮೆನ್ಷಿಯಾ ಅನ್ನುವಂತಹ ಕಾಯಿಲೆ ಇದೆ. ಇದರಿಂದಾಗಿ ಅವರ ಜ್ಞಾಪಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ನಿದ್ದೆ ಮಾಡಿ ಇದ್ರೆ, ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಅವರು ಎಲ್ಲವನ್ನೂ ಕೂಡ ಮರೆತು ಹೋಗ್ತಾರೆ. ಇನ್ನು ಕೆಲವು ವಿಷಯಗಳನ್ನ ಅವರಿಗೆ ಮಾಡೋದಕ್ಕೆ ಗೊತ್ತು, ಆದ್ರೆ ಅವರು ಅದನ್ನ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಎದ್ದೇಳುತ್ತಲೇ ವೈಫ್ ನೆನಪಿಗೆ ಬರುವಂತ ಝೇವ್ಗೆ ಅವರು ಸತ್ತು ಹೋಗಿದ್ದಾರೆ ಅನ್ನುವಂತ ವಿಷಯ ನೆನಪಿರೋದಿಲ್ಲ. ನಂತರ ಅವರು ಊಟಕ್ಕಂತ ಕೂತ್ಕೋತಾರೆ. ಆಗ ಮತ್ತೊಬ್ಬ ವಯಸ್ಸಾದಂತ ವ್ಯಕ್ತಿ ಅವರ ಹತ್ರಕ್ಕೆ ಬರ್ತಾರೆ. ಇವರ ಹೆಸರು ಮ್ಯಾಕ್ಸ್. ಮ್ಯಾಕ್ಸ್ಗೆ ನಡೆಯೋದಕ್ಕಾಗಲ್ಲ, ಹಾಗಾಗಿ ಅವರು ಯಾವಾಗ್ಲೂ ಕೂಡ ವೀಲ್ ಚೇರ್ ನಲ್ಲೇ ಓಡಾಡ್ತಾ ಇರ್ತಾರೆ. ಇವತ್ತು ನಿನ್ನ ಹೆಂಡತಿ ಸತ್ತು ಹೋದ ನಂತರದ 7ನೇ ದಿನದ ಪ್ರಾರ್ಥನೆ ದಿನ. ಈ ಹಿಂದೆ ನೀನು ನಿನ್ನ ಹೆಂಡತಿಗೊಂದು ಪ್ರಾಮಿಸ್ ಮಾಡಿದೆ, ನೆನಪಿದೆಯಾ? ಅಂಡ್ ಏನೇನ್ ಮಾಡ್ಬೇಕು ಅನ್ನೋದು ಕೂಡ ನಿನ್ಗೆ ನೆನಪಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಝೇವ್, ನನಗೇನು ನೆನಪಿಲ್ಲ ಅಂತಾನೆ. ಅದಕ್ಕೆ ಮ್ಯಾಕ್ಸ್, ನಾನು ನಿನಗೆ ಎಲ್ಲವನ್ನೂ ಕೂಡ ಬರೆದುಕೊಡ್ತೀನಿ, ನೀನು ಅದನ್ನು ಓದಿ ಯಾವಾಗ್ಲೂ ಜ್ಞಾಪಕ ಇಟ್ಕೋ ಅಂತಾನೆ. ಇನ್ನು ಝೇವ್ ಮತ್ತು ಮ್ಯಾಕ್ಸ್ ಯಹೂದಿ ಧರ್ಮಕ್ಕೆ ಸೇರಿದವರು. ಅವರ ಜೊತೆಯಲ್ಲಿ ಇದ್ದಂಥವರು ಯಾರಾದರೂ ಸತ್ತು ಹೋದ್ರೆ 7ನೇ ದಿನಕ್ಕೆ ಅವರಿಗೋಸ್ಕರ ಪ್ರಾರ್ಥನೆಗಳನ್ನ ಮಾಡಲಾಗುತ್ತೆ. ಆ ದಿನ ರಾತ್ರಿ ಕಡೆಯ ದಿನದ ಪ್ರಾರ್ಥನೆ ಮುಗಿಯುತ್ತೆ. ಇಬ್ಬರು ರೂಮಲ್ಲಿರ್ತಾರೆ, ಜೊತೆಗೆ ಝೇವ್ನ ಮೊಮ್ಮಗಳು ಕೂಡ ಇರ್ತಾಳೆ. ಆಗ ಝೇವ್ನ ವೆಡ್ಡಿಂಗ್ ಫೋಟೋವನ್ನ ತೋರಿಸಿ, ಈ ಫೋಟೋವನ್ನ ಯಾವಾಗ ತೆಗೆದಿದ್ದು ಅನ್ನೋದು ನಿಂಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಆ ಚಿಕ್ಕ ಹುಡುಗಿ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಮ್ಯಾಕ್ಸ್ ಝೇವ್ಗೆ ಇದು 1946 ಅಲ್ಲಿ ತೆಗೆದಂತ ಫೋಟೋ ಅಂತ ಹೇಳ್ತಾರೆ. ಝೇವ್ ಮತ್ತು ಮ್ಯಾಕ್ಸ್ ಇಬ್ಬರು ಕೂಡ ಹಿಟ್ಲರ್ನ ಕಾಲದಲ್ಲಿ ಜರ್ಮನಿಯಲ್ಲಿ ಇದ್ದಂತಹ ಯಹೂದಿಗಳು. ಆ ಟೈಮಲ್ಲಿ ಹಿಟ್ಲರ್ನ ನಾಜಿ ಆರ್ಮಿ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ಗಳಲ್ಲಿ ಹಾಕಿ ಕೊಂದಾಗ್ತಾ ಇದ್ರಲ್ವಾ. ಆ ಟೈಮಲ್ಲಿ ಅಲ್ಲಿಂದ ಬಚಾವಾಗಿ ಬಂದವರಲ್ಲಿ ಮ್ಯಾಕ್ಸ್ ಮತ್ತು ಝೇವ್ ಕೂಡ ಇದ್ರು. ಆಗಿನ ಕಾಲದಲ್ಲಿ ಇವರು ಜರ್ಮನಿಯನ್ನು ಬಿಟ್ಟು US ಗೆ ಬಂದು ಅಲ್ಲಿನ ಹುಡುಗಿಯರನ್ನೇ ಮದುವೆಯಾಗಿ ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಮ್ಯಾಕ್ಸ್ ಝೇವ್ ಕೈಗೆ ಒಂದು ಲೆಟರ್ ಅನ್ನ ಕೊಡ್ತಾರೆ, ಮತ್ತು ಅದನ್ನು ಯಾರು ಇಲ್ಲದಿರುವಂತ ಟೈಮಲ್ಲಿ ಒಬ್ಬನೇ ಓದು ಅಂತ ಹೇಳ್ತಾರೆ. ಆನಂತರ ಝೇವ್ ತನ್ನ ರೂಮ್ಗೆ ಹೋಗ್ತಾರೆ ಮತ್ತು ಅಲ್ಲಿ ಮ್ಯಾಕ್ಸ್ ಕೊಟ್ಟಿದ್ದಂತ ಎನ್ವಲಪ್ ಅನ್ನ ಓಪನ್ ಮಾಡ್ತಾರೆ. ಅದರೊಳಗೆ ಸಾಕಷ್ಟು ದುಡ್ಡು ಮತ್ತು ಒಂದು ಲೆಟರ್ ಇರುತ್ತೆ. ನಂತರ ಆ ಲೆಟರ್ ಅನ್ನು ಓದಿ ಆಮೇಲೆ ಅಲ್ಲಿದ್ದಂತ ಒಂದು ಪೌಚ್ಗೆ ಒಂದಷ್ಟು ವಸ್ತುಗಳನ್ನು ಹಾಕಿಕೊಂಡು ಮಧ್ಯರಾತ್ರಿಯಲ್ಲಿ ಯಾರಿಗೂ ಹೇಳದಂತೆ ಮನೆ ಬಿಟ್ಟು ಹೊರಟು ಬಿಡ್ತಾರೆ. ಅವರು ಮನೆಯಿಂದ ರಸ್ತೆಗೆ ಬರ್ತಾರೆ. ಅಷ್ಟರಲ್ಲಾಗ್ಲೇ ಅವರು ಬುಕ್ ಮಾಡಿದಂತಹ ಟ್ಯಾಕ್ಸಿ ಅಲ್ಲಿ ಬಂದು ನಿಂತಿರುತ್ತೆ. ಇನ್ನು ಝೇವ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರೋದನ್ನ ಮ್ಯಾಕ್ಸ್ ತನ್ನ ರೂಮ್ನ ಕಿಟಕಿಯಿಂದ ನೋಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹೊತ್ತಲ್ಲೇ ಝೇವ್ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾರೆ. ಮ್ಯಾಕ್ಸ್ ಆಲ್ರೆಡಿ ಕ್ವೀನ್ ಲ್ಯಾಂಡ್ ಗೆ ಟಿಕೆಟ್ ಒಂದನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಆನಂತರ ಅವರು ಟ್ರೈನ್ ಅಲ್ಲಿ ಟೈಲರ್ ಅನ್ನುವಂತ ಹುಡುಗನ ಜೊತೆ ಮಾತಾಡ್ತಾ ಹೋಗ್ತಾರೆ. ಹಾಗೆ ಸ್ವಲ್ಪ ಸಮಯಕ್ಕೆ ನಿದ್ದೆ ಬಂದಂತಾಗಿ ನಿದ್ದೆ ಮಾಡಿಬಿಡ್ತಾರೆ. ನಂತರ ಎದ್ದೇಳ್ತಾರೆ, ಅಲ್ಲಿದ್ದಂತ ಹುಡುಗನ ಹತ್ತಿರದ ವಿಡಿಯೋ ಗೇಮ್ ಅನ್ನ ಕಿತ್ಕೊಂಡು ನನ್ನ ವೈಫ್ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ತಾತ ನೀವು ಟ್ರೈನ್ಗೆ ಒಬ್ಬರೇ ಬಂದಿದ್ದು, ನಿಮ್ಮ ವೈಫ್ ನಿಮ್ಮ ಜೊತೆ ಬರಲಿಲ್ಲ ಅಂತಾನೆ. ಜೊತೆಗೆ ನೀವು ನಿಮ್ಮ ಫ್ರೆಂಡನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂದ್ರಲ್ವಾ ಅಂತಾನೆ. ಆ ಹುಡುಗ ಹಾಗೆ ಹೇಳಿದ್ರಿಂದ ಝೇವ್ ತನ್ನ ಪಾಕೆಟ್ನಲ್ಲಿದ್ದಂಥ ಲೆಟರ್ ಅನ್ನ ತೆಗೆದು ಓದಿ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಳ್ತಾರೆ. ಆನಂತರ ಆ ಹುಡುಗ ಝೇವ್ನ ಹತ್ತಿರದಿಂದ ಎದ್ದು ಹೋಗಿ ತನ್ನ ಬ್ರದರ್ ಹತ್ರ ಕೂತ್ಕೋತಾನೆ. ಇದರಿಂದಾಗಿ ಝೇವ್ ಯಾವಾಗಲೂ ನನಗೆ ನೆನಪಿರಬೇಕು ಅಂದ್ಕೊಂಡು ತನ್ನ ಕೈ ಮೇಲೆ ರೀಡ್ ಲೆಟರ್ ಅಂತ ಬರೆದುಕೊಳ್ತಾರೆ. ಟ್ರೈನ್ ಇಳಿಯೋ ಅಷ್ಟರಲ್ಲಿ ಟ್ಯಾಕ್ಸಿ ರೆಡಿ ಇರುತ್ತೆ. ಝೇವ್ ಸೀದಾ ಗನ್ ಶಾಪ್ ಒಂದಕ್ಕೆ ಹೋಗ್ತಾರೆ ಮತ್ತು ನಂಗೊಂದು ಗನ್ ಬೇಕು ಅಂತಾರೆ. ಆಗ ಅಂಗಡಿಯವನು, ನಿಮ್ಗೆ ಗನ್ ಯೂಸ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಝೇವ್ ಇಲ್ಲ ಅಂತಾನೆ. ಅದಕ್ಕೆ ಅಂಗಡಿ ಆತ, ಪರವಾಗಿಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಾನೆ. ಅದಕ್ಕೆ ಝೇವ್, ಅದರ ಬದಲು ನೀವು ಅದನ್ನೆಲ್ಲ ನನಗೆ ಬರೆದುಕೊಡಿ, ಯಾಕಂದ್ರೆ ನಾನು ಆಗಾಗ ಮರ್ತೋಗ್ತೀನಿ ಅಂತಾನೆ. ಗನ್ನನ್ನ ಪರ್ಚೇಸ್ ಮಾಡಿ ಆಗುತ್ತೆ. ಸೊ ವಾಟ್ ನೆಕ್ಸ್ಟ್ ಅಂತ ಲೆಟರ್ ಅನ್ನ ಓದಿ ತಿಳ್ಕೊಳ್ತಾರೆ. ಕಾರು ಸ್ಟ್ರೈಟ್ ಆಗಿ ಒಂದು ಹೋಟೆಲ್ನ ಮುಂದೆ ನಿಲ್ಲುತ್ತೆ. ಆಲ್ರೆಡಿ ಓಲಾದಲ್ಲಿ ರೂಮ್ ಅನ್ನ ಬುಕ್ ಮಾಡಿಕೊಂಡಿದ್ದರಿಂದ ಸೀದಾ ರೂಮ್ಗೆ ಹೋಗ್ತಾರೆ. ನಂತರ ಸ್ನಾನ ಮಾಡೋದಕ್ಕಂತ ಬಾತ್ ಟಬ್ ನಲ್ಲಿ ಕೂತ್ಕೋತಾರೆ, ಆದ್ರೆ ಹಾಗೆ ನಿದ್ದೆ ಮಾಡಿಬಿಡ್ತಾರೆ. ಆನಂತರ ನಿದ್ದೆಯಿಂದ ಇದ್ದವರು ಮತ್ತೆ ತನ್ನ ವೈಫ್ ಹೆಸರನ್ನ ಹೇಳ್ತಾರೆ. ಆದ್ರೆ ಕೈಯಲ್ಲಿ ರೀಡ್ ಲೆಟರ್ ಅಂತ ಬರೆದಿರೋದನ್ನ ನೋಡಿ ಟೇಬಲ್ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಗನ್ ಇರೋದನ್ನ ನೋಡ್ತಾ ಲೆಟರ್ ಅನ್ನ ಓದ್ತಾರೆ. ಹಾಗೆ ಬದುಕಿದ್ದಾಗ ತನ್ನ ವೈಫ್ಗೆ ಕೊಟ್ಟಿರುವಂತ ಪ್ರಾಮಿಸ್ ಅನ್ನ ನೆನೆದು ನೊಂದುಕೊಳ್ತಾರೆ. ಮಾನ್ಯ ದಿನ ಝೇವ್ ಒಂದು ಮನೆಗೆ ಹೋಗ್ತಾರೆ. ಡೋರ್ ಅನ್ನ ಒಬ್ಬ ಯುವತಿ ಓಪನ್ ಮಾಡ್ತಾಳೆ. ಅವಳ ಜೊತೆ ಇದು ರೂಡಿ ಕುರ್ಲ್ಯಾಂಡರ್ ಅವರ ಮನೆಯ ಅಂತ ಹೇಳ್ತಾರೆ. ಅದಕ್ಕವಳು ಹೌದು ಮನೆಯೊಳಗಿದ್ದಾರೆ ಅಂತೇಳಿ ಝೇವ್ನನ್ನ ಮನೆಯೊಳಕ್ಕೆ ಕಳಿಸ್ತಾಳೆ.
ಅಲ್ಲಿ ಒಂದು ರೂಮ್ ಇರುತ್ತೆ, ಅದರೊಳಗೆ ಒಬ್ಬ ವಯಸ್ಸಾದಂತ ವ್ಯಕ್ತಿ ಇರ್ತಾರೆ. ಒಳಕ್ಕೆ ಬರುತ್ತಲೇ ಜೌ ಇದು ರೂಢಿನಾ ಅಂತ ಕೇಳಿ ಕನ್ಫರ್ಮ್ ಮಾಡಿಕೊಳ್ತಾರೆ. ಆಗ ರೂಢಿಗೆ ಗನ್ ತೋರಿಸಿ ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂಡ್ ಅವನ ಮುಖವನ್ನೇ ನೋಡ್ತಾ, ನೀನು ಜರ್ಮನ್ ಆರ್ಮಿನಲ್ಲಿ ಇದ್ದೀಯಾ ಅಂಡ್ ಆಸ್ವಿಚ್ ನಲ್ಲೂ ಕೆಲಸ ಮಾಡ್ತಾ ಇದ್ದೀಯಾ, ಅಸಲಿಗೆ ನೀನ್ ಎಲ್ಲಿದ್ದೆ ಏನೆಲ್ಲ ಮಾಡ್ದೆ ಅನ್ನೋದನ್ನ ಹೇಳ್ತಾ ಹೋಗು ಅಂತಾರೆ. ಆಗ ರೂಢಿ ಕುರ್ಲಾಂಡರ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಹಾಗಾಗಿ ಅವರು ನೀನು ಯಹೂದಿಯಾ ಅಂತ ಕೇಳ್ತಾರೆ. ಅದಕ್ಕೆ ರೂಢಿ, ಜೊತೆಗೆ ನಾನು ಆಸ್ವಿಚ್ ನಲ್ಲಿ ಕೆಲಸ ಮಾಡಲಿಲ್ಲ, ನಾನು ಆಫ್ರಿಕಾದ ಜರ್ಮನ್ ಟ್ರೂಪ್ ನಲ್ಲಿದ್ದೆ ಅಂತಾರೆ ಮತ್ತು ಒಂದಷ್ಟು ಫೋಟೋಗಳನ್ನ ತೋರಿಸ್ತಾರೆ. ಆಗ ಜೀವ್ಗೆ ಅರ್ಥವಾಗುತ್ತೆ ನಾನು ಹುಡುಕ್ತಾ ಇರುವಂತ ಕಮಾಂಡಿಂಗ್ ಆಫೀಸರ್ ಈತ ಅಲ್ಲ ಅಂತ. ಆನಂತರ ಜೀವ್ ಹೊರಕ್ಕೆ ಬರ್ತಾನೆ ಮತ್ತು ನಡೆದಿದ್ದೆಲ್ಲವನ್ನು ಕೂಡ ತನ್ನ ಫ್ರೆಂಡ್ ಗೆ ಹೇಳ್ತಾನೆ. ಆಗ ಅವನ ಫ್ರೆಂಡ್ ಮ್ಯಾಕ್ಸ್, ಸರಿ ಇರುವಂತ ನಾಲ್ಕು ರೂಢಿಗಳಲ್ಲಿ ಈತ ಅಲ್ದಿದ್ರೆ ಇನ್ನು ಮೂವರಿದ್ದಾರೆ, ಅವರಲ್ಲಿ ಒಬ್ಬ ಯಾರಾದ್ರೂ ಇರಬಹುದು ಅಂತಾನೆ. ಹೀಗಾಗಿ ಜೀವ್ ಅಲ್ಲಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣ ಬೆಳೆಸ್ತಾನೆ ಮತ್ತು ಆ ಬಸ್ಸಲ್ಲಿ ನಿದ್ದೆ ಹೋಗ್ತಾನೆ. ಆನಂತರ ಮತ್ತೆ ಎದ್ದೇಳ್ತಾನೆ, ಮತ್ತೆ ಲೆಟರ್ ಅನ್ನು ಓದ್ತಾನೆ. ಇಲ್ಲಿ ನಮಗೆ ಸ್ಟೋರಿ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಹಿಟ್ಲರ್ ಕಾಲದಲ್ಲಿ ಜರ್ಮನಿಯಲ್ಲಿ ಇದ್ದಂತಹ ಯಹೂದಿಗಳನ್ನ ಕಾರಣವಿಲ್ಲದೆ ಬಂಧಿಸಿ ಹಿಂಸಿಸಿ ಅವರನ್ನ ಗ್ಯಾಸ್ ಚೇಂಬರ್ ಗಳಲ್ಲಿ ಯಾಕೆ ಕೊಲ್ತಾ ಇದ್ರು ಅನ್ನುವಂತ ವಿಷಯ ನಿಮಗೆಲ್ಲರಿಗೂ ಗೊತ್ತು. ಆದ್ರೆ ಹಿಟ್ಲರ್ನ ಪಕ್ಕದಲ್ಲಿ ಆರು ಜನ ಕ್ರೂರವಾದಂತ ಮನುಷ್ಯರು ಇರ್ತಾ ಇದ್ರು. ಅವರಿಗೊಬ್ಬ ಅತಿ ಕ್ರೂರವಾದಂತ ವ್ಯಕ್ತಿ ಲೀಡರ್ ಆಗಿದ್ದ, ಆತನ ಹೆಸರು ಒಟ್ಟು. ಆತ ಜೀವ್ ಮತ್ತು ಆತನ ಹೆಂಡತಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದ. ಆದ್ರೆ ಹಿಟ್ಲರ್ ಯುದ್ಧದಲ್ಲಿ ಸೋತು ಸತ್ತು ಹೋದ ನಂತರ ಅವನ ಹತ್ರ ಕೆಲಸ ಮಾಡ್ತಾ ಇದ್ದಂತವರು ತಮ್ಮ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಎಸ್ಕೇಪ್ ಆದ್ರು. ಆಗ ಅತಿ ಕ್ರೂರವಾದಂತ ಅಧಿಕಾರಿ ಓಟು ರೂಢಿ ಕುರ್ಲ್ಯಾಂಡರ್ ಅನ್ನುವಂತ ಹೆಸರನ್ನ ಇಟ್ಕೊಂಡು ಯಾರಿಗೂ ಗೊತ್ತಾಗದಂತೆ ಯುಎಸ್ ಗೆ ಬಂದು ಇಲ್ಲೇ ಬದುಕ್ತಾ ಇದ್ದಾನೆ. ಅಂಡ್ ಅವನನ್ನೇ ಹುಡುಕಿಕೊಂಡೇ ಈ ಜೌ ಇಲ್ಲಿಗೆ ಬಂದಿದ್ದಾನೆ. ಈ ಕಡೆ ಜೌನ ಮಗ ತನ್ನ ಫಾದರ್ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಒಂದನ್ನ ಕೊಟ್ಟು ಹುಡುಕಾಡ್ತಾ ಇರ್ತಾನೆ. ಆದ್ರೆ ಜೌ ಕೆನಡಾ ಬಾರ್ಡರ್ಗೆ ಬಂದಿರ್ತಾನೆ. ಚೆಕ್ಕಿಂಗ್ ಅಲ್ಲಿ ಸಿಕ್ಕಾಕೋಬಾರ್ದು ಅಂತ ಗನ್ ಅನ್ನ ಸೀಟ್ ನ ಮೇಲೆ ಹಾಕಿ ಅದರ ಮೇಲೆ ಒಂದು ಕೋಟ್ ಅನ್ನ ಎಸಿತಾನೆ. ಆದ್ರೆ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿರೋದನ್ನ ಆತ ಗಮನಿಸಿರೋದಿಲ್ಲ. ಆದ್ರೂ ಕೂಡ ಬಾರ್ಡರ್ ಅಲ್ಲಿದ್ದಂತ ಅಧಿಕಾರಿಗಳು ಲೈಸೆನ್ಸ್ ಅನ್ನ ಚೆಕ್ ಮಾಡಿ ಕಳಿಸ್ತಾರೆ. ಆನಂತರ ಜೀವ್ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ. ಅಲ್ಲಿ ರೂಢಿ ಎಲ್ಲಿದ್ದಾರೆ ಅಂತ ಕೇಳಿ ಅವನ ರೂಮ್ಗೆ ಹೋಗ್ತಾರೆ. ಈತ ಜೀವ್ನ ಲಿಸ್ಟ್ನ ಎರಡನೇ ವ್ಯಕ್ತಿ. ಜೀವ್ ವಿಚಾರಣೆ ಮಾಡ್ತಾರೆ. ಆಗ ರೂಢಿ ನಾನು ಆಸ್ವಿಚ್ ನಲ್ಲಿದ್ದೆ ಅಂತ ಹೇಳ್ತಾರೆ. ಇದರಿಂದಾಗಿ ಜೀವ್ ಗನ್ ತೆಗೆದು ಶೂಟ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅವರು ಅವನ ಎಡಗೈಯನ್ನ ಎತ್ತಿ ನೋಡ್ತಾರೆ. ಅಲ್ಲಿ ನಂಬರ್ ಹಚ್ಚಾಗಿರೋದು ಕಾಣಿಸುತ್ತೆ. ಆಸ್ವಿಚ್ ನಲ್ಲಿ ಇರುವಂತ ಎಲ್ಲರ ಕೈಗಳ ಮೇಲೂ ಕೂಡ ಒಂದೊಂದು ಸೀರಿಯಲ್ ನಂಬರ್ ಗಳನ್ನ ಹಚ್ಚಾಕಿರ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿರುವಂತ ರೂಢಿ ಒಬ್ಬ ಯಹೂದಿ ಅನ್ನೋದನ್ನ ಕಂಡುಕೊಳ್ತಾರೆ. ತನ್ನ ಹಾಗೇನೆ ಆಸ್ವಿಚ್ ಕ್ಯಾಂಪ್ ನಲ್ಲಿ ನರಕವನ್ನು ಅನುಭವಿಸಿ ನೊಂದು ಬೆಂದವನನ್ನ ನೋಡಿ ಜೀವ್ ಮರುಗ್ತಾರೆ ಮತ್ತು ಅವನೊಂದಿಗೆ ಅಳ್ತಾರೆ. ನಂತರ ಅವರನ್ನ ಸಾರಿ ಕೇಳಿ ಅಲ್ಲಿಂದ ಹೊರಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಪಕ್ಕದ ರೂಮಲ್ಲಿ ಇದ್ದಂತ ಒಬ್ಬ ಲೇಡಿ ಪಿಯಾನೋ ಬಾರಿಸ್ತಾ ಇರ್ತಾಳೆ. ಜೀವ್ ಅಲ್ಲಿಗೆ ಬರ್ತಾರೆ. ನಿಮಗೆ ಪಿಯಾನೋ ಬಾರಿಸೋದಕ್ಕೆ ಬರುತ್ತಾ ಅಂತ ಆಕೆ ಜೀವ್ನನ್ನ ಕೇಳ್ತಾಳೆ. ಅದಕ್ಕೆ ಜೀವ್ ಇಲ್ಲ ಅಂತಾನೆ. ಆದ್ರೆ ಪಿಯಾನ ಮೇಲೆ ಕೈ ಇಡುತ್ತಲೇ ಲೀಲಾಜಾಲವಾಗಿ ಅದನ್ನ ಬಾರಿಸ ತೊಡಗ್ತಾನೆ. ಆನಂತರ ಮೂರನೇ ರೂಢಿಯನ್ನು ಹುಡುಕಿಕೊಂಡು ಕೆನಡಾದಿಂದ ಮತ್ತೆ ಯುಎಸ್ ಗೆ ಬರ್ತಾನೆ ಮತ್ತು ಮೂರನೇ ರೂಢಿ ಮನೆಗೆ ಹೋಗ್ತಾನೆ. ಆದ್ರೆ ಆ ಮನೆಯಲ್ಲಿ ಯಾರೂ ಇರಲ್ಲ. ಹಾಗಾಗಿ ಆತ ವಾಪಸ್ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಆಗ ಆತ ಯಾರ್ ಸರ್ ನೀವು ನಮ್ಮನೆ ಹತ್ರ ಯಾಕೆ ಬಂದಿದ್ದೀರಿ ಅಂತ ಜೀವ್ ಅನ್ನ ಕೇಳ್ತಾನೆ. ಅದಕ್ಕೆ ಜೀವ್ ರೂಢಿಯನ್ನ ನೋಡೋದಕ್ಕೆ ಬಂದೆ, ಆತ ನನ್ನ ಫ್ರೆಂಡ್ ಅಂತಾನೆ. ಸರಿ ತುಂಬಾ ಹೊತ್ತು ವೈಟ್ ಮಾಡ್ದಂಗಿದ್ದೀರಿ, ಸೊ ಹಾಗಾಗಿ ಒಳಕ್ಕೆ ಬಂದು ಒಂದ್ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅನ್ನ ತಗೊಂಡೋಗಿ ಅಂತಾನೆ. ಹೀಗಾಗಿ ಜೀವ್ ಮನೆಯೊಳಕ್ಕೆ ಹೋಗಿ ರೂಢಿ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಆದ್ರೆ ಒಂದ್ ಟೈಮಲ್ಲಿ ರೂಢಿಯ ಮಗ ಜೀವ್ನನ್ನ ನೀವು ನಮ್ಮ ಫಾದರ್ ಅನ್ನ ಮೊದ್ಲು ಎಲ್ಲಿ ನೋಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಜೀವ್ ಆಸ್ವಿಚ್ ನಲ್ಲಿ ಅಂತಾನೆ. ಆಗ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ ನಾವು ಕರೆಕ್ಟ್ ಆದಂತ ಪರ್ಸನ್ ಹತ್ರ ಮಾತಾಡ್ತಾ ಇಲ್ಲ ಅಂತ. ಅದೇ ಟೈಮಲ್ಲಿ ಜೀವ್ನ ಕೈ ಮೇಲೆ ನಂಬರ್ ಹಚ್ಚಾಗಿರೋದನ್ನ ನೋಡಿದಂತಹ ರೂಢಿಯ ಮಗ ಸಿಟ್ಟಾಗ್ತಾನೆ. ಒಬ್ಬ ಯಹೂದಿ ನನ್ನ ಮನೆಗೆ ಬಂದು ನನ್ನ ಎದುರಲ್ಲೇ ಕೂತು ಮಾತಾಡ್ತಾನೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಅಂದ್ಕೊಂಡು ಜೀವ್ನ ಮೇಲೆ ಸಿಟ್ಟಾಗ್ತಾನೆ ಹಾಗೂ ತನ್ನ ನಾಯಿಯನ್ನ ಜೀವ್ನ ಮೇಲಕ್ಕೆ ಬಿಡ್ತಾನೆ. ಇದರಿಂದ ಎದುರಿ ಗಾಬರಿಯಾದಂತಹ ಜೀವ್ ಮೊದಲು ನಾಯಿಗೆ ಶೂಟ್ ಮಾಡ್ತಾರೆ, ನಂತರ ಅದೇ ಗಡಿಬಿಡಿಯಲ್ಲಿ ರೂಢಿಯ ಮಗನನ್ನ ಶೂಟ್ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ ಅಂತ ಜೀವ್ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಬಟ್ ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿರುತ್ತೆ. ಇನ್ನು ಅವನ ಬಟ್ಟೆ ಮೇಲೆ ರಕ್ತದ ಕಲೆಗಳಾಗಿದ್ದರಿಂದ ಸ್ನಾನ ಮಾಡಬೇಕು ಅನ್ಕೊಂಡು ಆತ ಆ ಮನೆಯಲ್ಲೇ ಸ್ನಾನವನ್ನ ಮಾಡ್ತಾರೆ. ನಂತರ ಬಂದು ಬೆಡ್ ಮೇಲೆ ಕೂತ್ಕೋತಾರೆ, ಹಾಗೆ ನಿದ್ದೆ ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಇದ್ದಂತ ಜೀವ್ಗೆ ತಾನೆಲ್ಲಿದ್ದೀನಿ ಅನ್ನೋದು ಅರ್ಥವಾಗೋದಿಲ್ಲ. ಹೊರಕ್ಕೆ ಬಂದು ನೋಡ್ತಾರೆ, ನಾಯಿ ಮತ್ತು ಪೊಲೀಸ್ ಸತ್ತು ಬಿದ್ದಿರ್ತಾರೆ. ಇದರಿಂದಾಗಿ ಜೀವ್ ಗಾಬರಿಯಾಗಿ ಲೆಟರ್ ಅನ್ನು ಓದ್ತಾರೆ. ನಂತರ ಮ್ಯಾಕ್ಸಿಗೆ ಕಾಲ್ ಮಾಡಿ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ತಾರೆ. ಅದಕ್ಕೆ ಮ್ಯಾಕ್ಸ್ ನಡೆದಿದ್ದೇನೋ ನಡೆದೋಯ್ತು, ಸೊ ಹಾಗಾಗಿ ನೀನು ನಿನ್ನ ನಾಲ್ಕನೇ ಟಾರ್ಗೆಟ್ ಹತ್ರ ಹೊರಟುಬಿಡು ಅಂತಾನೆ. ಹೀಗಾಗಿ ಜೀವ್ ಲಾಸ್ಟ್ ಅಡ್ರೆಸ್ ಅನ್ನು ಹುಡುಕಿಕೊಂಡು ಹೊರಡ್ತಾನೆ. ಟ್ಯಾಕ್ಸಿಯಲ್ಲಿ ಹೊರಟು ನಂತರ ಒಂದು ಬಸ್ಸಿಂದ ಕೆಳಕ್ಕೆ ಇಳಿತಾನೆ. ಆ ಟೈಮಲ್ಲಿ ಡಿಟ್ಟೋ ತನ್ನ ಮಗಳಾಗೇ ಇರುವಂತ ಒಬ್ಬ ಯುವತಿ ಆತನಿಗೆ ಕಾಣಿಸಿದ್ದರಿಂದ ಅವಳನ್ನ ಕರೀತಾ ಆ ಕಡೆ ಓಡ್ತಾನೆ. ಆದ್ರೆ ಸಡನ್ ಆಗಿ ಬಂದಂತ ಒಂದು ಕಾರ್ ಈತನಿಗೆ ಡ್ಯಾಶ್ ಆಗುತ್ತೆ. ಹೀಗಾಗಿ ಜೌ ಅಲ್ಲೇ ಕೆಳಕ್ಕೆ ಬೀಳ್ತಾನೆ.
ಸುತ್ತ ಇದ್ದಂತ ಜನ ಅಲ್ಲಿಗೆ ಓಡಿ ಬಂದು ಜೀವನನ್ನು ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಹಾಸ್ಪಿಟಲ್ನಿಂದ ಜೀವನ ಮಗನಿಗೆ ಕಾಲೊಂದು ಬರುತ್ತೆ. ನಿಮ್ಮ ಫಾದರ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇದರಿಂದಾಗಿ ಜೀವನ ಮಗ ತಕ್ಷಣ ಹಾಸ್ಪಿಟಲ್ ಕಡೆ ಹೊರಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಜೀವ್ ಈಗ ಲಾಸ್ಟ್ ಪ್ಲೇಸ್ ಆದಂತಹ ರೂಡಿ ಕುರ್ಲ್ಯಾಂಡರ್ ಮನೆಗೆ ಬರ್ತಾನೆ. ಅವರ ಮಗಳು ಬಂದು ಡೋರನ್ನು ತೆಗಿತಾರೆ. ರೂಡಿಯವರು ನಿದ್ದೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡೋದಕ್ಕಂತ ಹೇಳ್ತಾರೆ. ಅದೇ ಟೈಮಲ್ಲಿ ಜೀವ್ ಅವರ ಮನೆಯಲ್ಲಿದ್ದಂಥ ಪಿಯಾನೋವನ್ನು ಬಾರಿಸತೊಡಗ್ತಾರೆ. ಸ್ವಲ್ಪ ಸಮಯಕ್ಕೆ ರೂಡಿ ಕೆಳಕಿಳಿದು ಬರ್ತಾರೆ. ಅಲ್ಲಿ ಜೀವ್ವನ್ನು ನೋಡಿದ ತಕ್ಷಣ ನೀನೊಂದಿನ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಾನು ಗೊತ್ತಿತ್ತು ಅಂತ ಹೇಳ್ತಾರೆ. ಇದರಿಂದಾಗಿ ಜೀವ್ಗೆ ಏನು ಕೂಡ ಅರ್ಥವಾಗೋದಿಲ್ಲ. ಇವನನ್ನು ಇಲ್ಲಿ ಕೊಲ್ಲೋದು ಕರೆಕ್ಟ್ ಅಲ್ಲ ಅಂದ್ಕೊಂಡು ಸರಿ ಹೊರಕ್ಕೆ ಹೋಗೋಣ ಬಾ ಅಂದ್ಕೊಂಡು ರೂಡಿಯನ್ನು ಹೊರಕ್ಕೆ ಕರ್ಕೊಂಡು ಬರ್ತಾನೆ. ನಾನು ಈ ಊರಿಗೆ ಬಂದ ನಂತರ ನನ್ನ ಹೆಸರನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಕೊಂಡೆ. ನಾನು ಈ ಊರಿಗೆ ಬಂದು ಸೆಟ್ಲ್ ಆದ್ರೂ ಕೂಡ ಆಗಾಗ ನನ್ನ ಹಳೆಯ ಹೆಸರು ನೆನಪಾಗ್ತಾ ಇರುತ್ತೆ ಅಂತ ಹೇಳಿ ರೂಡಿ ಜೀವ್ವನ್ನ ತಬ್ಬಿಕೊಳ್ತಾರೆ. ಆಗ ಜೀವ್ ಸೀರಿಯಸ್ ಆಗಿ ಕೈ ತೆಗಿ ಆಟೋ ಅಂತಾನೆ. ಅದನ್ನ ಕೇಳಿದಂತ ರೂಡಿ ಶಾಕ್ ಆಗ್ತಾರೆ. ಆ ಕಡೆ ಜೀವ್ನ ಮಗ ಟ್ಯಾಕ್ಸಿಯವರ ಸಹಾಯದಿಂದ ರೂಡಿಯ ಮನೆಯನ್ನು ಹುಡುಕಿಕೊಂಡು ಬಂದಿರ್ತಾನೆ. ಆಗ ಅವರು ಒಳಕ್ಕೆ ಬಂದು ನೋಡಿದ್ರೆ ಜೀವ್ ಕೈಯಲ್ಲಿ ಗನ್ನಿರುತ್ತೆ, ಅವನ ಎದುರಲ್ಲಿ ರೂಡಿ ನಿಂತಿರ್ತಾರೆ. ಆಗ ಜೀವ್ನ ಮಗ ತನ್ನ ಫಾದರ್ಗೆ ಗನ್ನನ್ನು ಕೆಳಕ್ಕೆ ಬಿಸಾಕುವಂತ ಹೇಳ್ತಾನೆ. ಆಗ ಜೀವ್ ಈ ರೂಡಿ ಕುರ್ಲ್ಯಾಂಡರ್ ಸತ್ಯವನ್ನು ಹೇಳಿದ್ರೆ ಗನ್ನನ್ನ ಕೆಳಕಾಗ್ತೀನಿ ಅಂತಾನೆ. ಅದನ್ನು ನೋಡಿ ರೂಡಿ ನೀನು ಯಾಕೆ ಈಗ ಹುಚ್ಚಿನ ಥರ ಆಡ್ತಾ ಇದೀಯ ಅಂತ ಕೇಳಿದಾಗ ಆಗ ಜೀವ್ ಸೀರಿಯಸ್ ಆಗಿ ನಿನ್ನಿಂದಾಗಿ ನನ್ನ ಫ್ಯಾಮಿಲಿ ಸರ್ವನಾಶವಾಗಿ ಹೋಯಿತು, ಅವರೆಲ್ಲರೂ ಕೂಡ ಅತಿ ದಾರುಣವಾಗಿ ಟಾರ್ಚರನ್ನು ಅನುಭವಿಸಿದರು. ದೇವರು ಕೊಟ್ಟಂಥ ಈ ಜೀವನ ಪೂರ್ತಿ ನಿನ್ನಂಥ ಒಬ್ಬ ವ್ಯಕ್ತಿಯನ್ನು ನೆನಪಿಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ಜೀವ್ ತನ್ನ ಗನ್ನನ್ನು ರೂಡಿಯ ಮೊಮ್ಮಗಳ ಕಡೆ ತಿರುಗಿಸ್ತಾರೆ. ನೀನು ಸತ್ಯವನ್ನು ಹೇಳದೆ ಹೋದರೆ ನಿನ್ನ ಮೊಮ್ಮಗಳು ಇಲ್ಲೇ ಸತ್ತೋಗ್ತಾಳೆ ಅಂತ ಹೇಳ್ತಾನೆ. ಇದರಿಂದಾಗಿ ರೂಡಿ ಸತ್ಯವನ್ನು ಹೇಳತೊಡಗ್ತಾನೆ. ನಾನು ಜರ್ಮನಿಯಲ್ಲಿ ಒಬ್ಬ ಕೈದಿಯಾಗಿರಲಿಲ್ಲ, ಬದಲಿಗೆ ಆಸ್ವಿಕ್ನಲ್ಲಿ ನಾನೊಬ್ಬ ಬ್ಲಾಕ್ ಲೀಡರ್ ಆಗಿದ್ದೆ. ನಾನು ಆ ಟೈಮಲ್ಲಿ ತುಂಬಾ ಜನ ಯಹೂದಿಗಳನ್ನ ಚಿತ್ರಹಿಂಸೆ ಮಾಡಿ ಕೊಂದಾಕಿದ್ದೀನಿ. ಅಸಲಿಗೆ ನನ್ನ ನಿಜವಾದ ಹೆಸರು ಕ್ಯೂನಿ ಬಸ್ಟಾ ಅಂತ ಹೇಳ್ತಾನೆ. ಆಗ ಜೀವ್ ರೂಡಿ ಕಡೆ ನೋಡ್ತಾ ನೀನ್ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಹೋಗ್ಬೇಡ, ನಿನ್ನ ಅಸಲಿ ಹೆಸರು ಆಟೋವಾಲಿಸ್ ಅಂತಾನೆ. ಆ ಟೈಮಲ್ಲಿ ನಾವು ರೂಡಿ ಅಂತ ಅಂದ್ಕೊಳ್ತಾ ಇದ್ದಂತಹ ಕ್ಯೂನಿ ಬಸ್ಟಾ ಒಂದು ನಿಜವನ್ನ ಹೇಳ್ತಾರೆ. ಅಂಡಿ ಕಥೆಯ ಟ್ವಿಸ್ಟ್ ಕೂಡ ಇದೇನೆ. ಅವರು ಜೀವ್ನನ್ನ ನೋಡ್ತಾ ಅಸಲಿಗೆ ನೀನೇ ಆ ಅತಿ ಕ್ರೂರವಾದಂತಹ ಆಟೋವಾಲಿಸ್ ಅಂತಾರೆ. ಆದ್ರೆ ಜೀವ್ ಅವನ ಮಾತುಗಳನ್ನ ನಂಬೋದಿಲ್ಲ. ಆದ್ರೆ ರೂಡಿ ತನ್ನ ಮಾತುಗಳನ್ನ ನಿಜ ಅಂತ ಪ್ರೂವ್ ಮಾಡೋದಕ್ಕೆ ಜೀವ್ನ ಎಡಗೈ ಮೇಲೆ ಇರುವಂತ ನಂಬರ್ 98814 ಅಂತ ಕರೆಕ್ಟ್ ಆಗಿ ಹೇಳ್ತಾರೆ, ಮತ್ತು ನನ್ನ ಕೈ ಮೇಲೆ ಇರುವಂತ ನಂಬರ್ 98813 ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಜೀವ್ನ ಮಗನಿಗೆ ಇದೆಲ್ಲವನ್ನು ಕೂಡ ನಂಬೋದಕ್ಕಾಗಲ್ಲ. ಹಾಗಾಗಿ ಆತ ತನ್ನ ಫಾದರನ್ನ ರೂಡಿಯವರು ಹೇಳ್ತಾ ಇರೋದೆಲ್ಲವೂ ಕೂಡ ನಿಜವೇನಾ ಅಂತ ಕೇಳ್ತಾನೆ. ಅದಕ್ಕೆ ಜೀವ್ ಇಲ್ಲ ಇಲ್ಲ, ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ರೂಡಿ ಫರ್ದರ್ ಆಗಿ ಆ ವಿಷಯವನ್ನ ಪ್ರೂವ್ ಮಾಡೋದಕ್ಕೆ ನೀನ್ ಯಾಕೆ ನಿನ್ನ ಹೆಸರನ್ನ ಜೀವ್ ಅಂತ ಇಟ್ಕೊಂಡೆ, ಜೀವ್ ಅಂದ್ರೆ ಉಲ್ಫ್ ಅಂತ ಅರ್ಥ, ಆ ಟೈಮಲ್ಲಿ ನೀನ್ ಯಾವಾಗ್ಲೂ ಕೂಡ ನಾವೆಲ್ಲರೂ ಉಲ್ಫ್ಸ್ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಅಸಲು ಆ ಟೈಮಲ್ಲಿ ಏನ್ ನಡೀತು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳುವಂತ ಜೀವ್ ಕೇಳಿದಾಗ ರೂಡಿ ಹೇಳ್ತಾನೆ, ಆ ಕಾಲದಲ್ಲಿ ನಾವಿಬ್ರು ಕೂಡ ಹಿಟ್ಲರ್ ಹತ್ರ ಕೆಲಸ ಮಾಡ್ತಾ ಇದ್ವಿ, ಯಹೂದಿಗಳನ್ನ ಕ್ರೂರವಾಗಿ ಕೊಂದಾಕ್ತಾ ಇದ್ವಿ. ಆದ್ರೆ ಆನಂತರ ಹಿಟ್ಲರ್ ಸೋತು ಸತ್ತು ಹೋದ ನಂತರ ಜನರು ನಮ್ಮನ್ನೆಲ್ಲ ಕೊಲ್ಲಬೇಕು ಅಂತ ಹುಡ್ಕಾಡ್ತಾ ಇದ್ರು. ಹಾಗಾಗಿ ನಾವು ನಮ್ಮ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಯಹೂದಿಗಳಾಗಿ ಕೈಗಳ ಮೇಲೆ ಸೀರಿಯಲ್ ನಂಬರ್ಗಳನ್ನ ಹಾಕಿಸ್ಕೊಂಡ್ವಿ. ಬೇಕಾದ್ರೆ ನಿನ್ನ ಕೈನ ಮೇಲೆ ಇರುವಂತ ನಂಬರನ್ನ ನೋಡ್ಕೋ, ಅದು 98814, ಮತ್ತು ನನ್ನ ಕೈ ಮೇಲೆ ಇರೋದು 98813 ಅಂತಾನೆ. ಸೊ ಹಾಗಾಗಿ ಇಬ್ಬರು ಕೂಡ ಹೆಸರುಗಳನ್ನ ಬದಲಾಯಿಸಿಕೊಂಡು US ಅಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ. ಆ ಟೈಮಲ್ಲಿ ಅಲ್ಲಿದ್ದಂತಹ ರೂಡಿಯ ಮೊಮ್ಮಗಳು ನೀವು ಆ ಕಾಲದಲ್ಲಿ ಇಷ್ಟು ಜನರನ್ನ ಕ್ರೂರವಾಗಿ ಕೊಂದಾಕಿದ್ರ ಅಂತ ಅಳತೊಡಗ್ತಾಳೆ. ಅದನ್ನು ನೋಡಿ ತುಂಬಾ ಬೇಜಾರಾದಂತಹ ಜೀವ್ ನಿನ್ನಂಥವನು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹನಲ್ಲ ಅನ್ಕೊಂಡು ಕ್ಯೂನಿ ಬಸ್ಟನನ್ನ ಶೂಟ್ ಮಾಡಿ ಕೊಲ್ತಾನೆ. ನನ್ನಂತಹ ಕ್ರೂರಿಗಳು ಈ ಜಗತ್ತಲ್ಲಿ ಬದುಕೋದಕ್ಕೆ ಅರ್ಹರಲ್ವೇ ಅಲ್ಲ ಅನ್ಕೊಂಡು ಎಸ್ ಐ ರಿಮೆಂಬರ್ ಮೈ ನೇಮ್ ಈಸ್ ಆಟೋ ವಾಲಿಸ್ ಅಂತ ಹೇಳ್ತಾ ತನ್ನನ್ನು ತಾನು ಶೂಟ್ ಮಾಡಿಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ವೃದ್ಧಾಶ್ರಮದಲ್ಲಿ ಇರುವಂತವರು ಅಲ್ಲಿದ್ದಂಥ ಟಿವಿಯಲ್ಲಿ ಇದೆಲ್ಲವನ್ನು ಕೂಡ ನೋಡ್ತಾ ಜೀವ್ ಯಾಕಿಂಗ್ ಮಾಡ್ಕೊಂಡು ಅನ್ನೋದು ಗೊತ್ತಾಗ್ಲಿಲ್ಲ ಅನ್ಕೊಂಡು ಮಾತಾಡಿಕೊಳ್ಳತೊಡಗ್ತಾರೆ. ಆಗ ಅಲ್ಲಿದ್ದಂಥ ಮ್ಯಾಕ್ಸ್ ಜೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದೆಲ್ಲವನ್ನು ಕೂಡ ಗೊತ್ತೇ ಮಾಡ್ದ. ಆದ್ರೆ ಅದೆಲ್ಲವನ್ನು ಕೂಡ ಯಾಕೆ ಮಾಡ್ದ ಅನ್ನೋದು ಅವನಿಗೆ ಗೊತ್ತಾಗದಾಗೇನೆ ಸತ್ತೋದ ಅಂತಾನೆ. ಮುಖ್ಯವಾಗಿ ಇಲ್ಲೇ ಇಡೀ ಕಥೆಯನ್ನ ಉಲ್ಟಾ ಮಾಡಿ ಬಿಸಾಕುವಂತಹ ಟ್ವಿಸ್ಟ್ ಒಂದು ಎದುರಾಗುತ್ತೆ. 6 ತಿಂಗಳ ಹಿಂದೆ ಜೀವ್ ಮತ್ತು ಆತನ ಹೆಂಡತಿ ಇಲ್ಲಿರುವಂತಹ ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿರ್ತಾರೆ. ಆ ಟೈಮಲ್ಲಿ ಜೀವ್ ಅವರ ಮ್ಯಾರೇಜ್ ಫೋಟೋವನ್ನ ನೋಡ್ತಾ ಇರಬೇಕಾದ್ರೆ ಮ್ಯಾಕ್ಸ್ಗೆ ಅವರ ಫ್ಯಾಮಿಲಿಯ ಎಲ್ಲರನ್ನು ಕೂಡ ಆಸ್ವಿಚ್ ನಲ್ಲಿ ಇಟ್ಟು ಅವರನ್ನು ಕ್ರೂರವಾಗಿ ಹಿಂಸಿಸಿ ಕೊಂದು ಹಾಕಿದಂತಹ ಆಟೋ ವಾಲಿಸ್ ಇತನೇ ಅನ್ನೋದು ಗೊತ್ತಾಗುತ್ತೆ. ಯಹೂದಿಯರಿಗಾಗಿ ಇರುವಂತಹ ಕೆಲವೊಂದು ಪುನರ್ವಸತಿ ಕೇಂದ್ರಗಳನ್ನ ಕಾಂಟ್ಯಾಕ್ಟ್ ಮಾಡಿದಂತಹ ಮ್ಯಾಕ್ಸ್
ಆಟೋವಾಲಿಸ್ ನಿಜವಾಗಿಯೂ ಕ್ವಿನ್ ಬಸ್ಟಾ ರೂಢಿಯಾಗಿಯೂ ತಮ್ಮ ಹೆಸರನ್ನ ಬದಲಿಸಿಕೊಂಡು ಯುಎಸ್ಎಗೆ ಬಂದು ಬದುಕ್ತಾ ಇರೋದು ಗೊತ್ತಾಗುತ್ತೆ. ಹೀಗಾಗಿ ಮ್ಯಾಕ್ಸ್ ಇಬ್ಬರನ್ನು ಕೂಡ ಕುಂದಾಕ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಹಾಗಾಗಿ ಅದಕ್ಕೊಂದು ಪಕ್ಕಾ ಪ್ಲಾನ್ ರೆಡಿ ಮಾಡ್ತಾರೆ. ಇನ್ನು ಜೆವ್ನ ವೈಫ್ ಸತ್ತು ಹೋದ ನಂತರ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಅದೇನೆಂದ್ರೆ ಜೆವ್ ಅವರ ಫ್ಯಾಮಿಲಿಯನ್ನ ಆಸ್ವಿಚ್ ನಲ್ಲಿ ಕುಂದಾಕಿದ್ರು ಅಂತಲೂ ಮತ್ತು ಅವರೆಲ್ಲರನ್ನು ಕೂಡ ಕುಂದಾಕಿದ್ದು ಆಟೋವಾಲಿಸ್ ಅಂತ ಹೇಳ್ತಾರೆ. ಇನ್ನು ಜೆವ್ಗೆ ಡಿಮೆನ್ಷಿಯಾ ಪ್ರಾಬ್ಲಮ್ ಇರೋದ್ರಿಂದ ಆತ ಮ್ಯಾಕ್ಸ್ ಹೇಳಿದ್ದೆಲ್ಲವನ್ನೂ ಕೂಡ ನಂಬುತ್ತಾರೆ. ಜೊತೆಗೆ ಆಟೋ ವ್ಯಾಲಿಸ್ ಈಗ ರೂಡಿ ಕುರ್ಲ್ಯಾಂಡರ್ ಅನ್ನುವಂತ ಹೆಸರಿನಲ್ಲಿ ಇರುವುದಾಗಿಯೂ ಹಾಗಾಗಿ ನೀನೇ ಆತನನ್ನ ಐಡೆಂಟಿಫೈ ಮಾಡಿ ಕುಂದಾಕ್ಬೇಕಂತಲೂ ಹೇಳ್ತಾರೆ. ಜೊತೆಗೆ ಆತ ಜೆವ್ಗೆ ನೀನು ನಿನ್ನ ಹೆಂಡತಿ ಸಾಯ್ಬೇಕಾದಂತ ಸಂದರ್ಭದಲ್ಲಿ ಅವಳಿಗೆ ಕೊಟ್ಟಿರುವಂತಹ ಪ್ರಾಮಿಸ್ ಇದು ಅಂತ ಎಮೋಷನಲ್ ಆಗಿ ಟ್ವಿಸ್ಟ್ ಒಂದನ್ನು ಕೊಟ್ಟಿರ್ತಾರೆ. ಹೀಗಾಗಿ ಜೆವ್ ಮ್ಯಾಕ್ಸ್ ಹೇಳಿದಂತೆ ಆಟೋ ವ್ಯಾಲಿಸ್ ಅನ್ನ ಹುಡುಕ್ತಾ ಹೋಗ್ತಾರೆ. ಆದ್ರೆ ಜೆವ್ ಅಸಲಿಗೆ ಹುಡುಕಿದ್ದು ಕ್ಯೂನಿ ಬಸ್ಟೋನನ್ನ. ಇನ್ನು ಮ್ಯಾಕ್ಸ್ ನ ಅಸಲಿ ಪ್ಲಾನ್ ಏನಂದ್ರೆ ಜೆವ್ ಕರೆಕ್ಟ್ ಆದಂತ ರೂಡಿ ಕುರ್ಲ್ಯಾಂಡರ್ನ ಕೊಂದು ಹಾಕಿದ್ರೆ ಆತ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕಾಗುತ್ತೆ ಮತ್ತು ಅಲ್ಲಿ ನರಳಿ ನರಳಿ ಸಾಯ್ಬೇಕಾಗುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಜೆವ್ಗೆ ಹೇಗೆ ತನ್ನ ಹಳೆ ನೆನಪುಗಳೆಲ್ಲವೂ ಬಂತು ಅಂತ ನೋಡೋದಾದ್ರೆ ಜೆವ್ ಡಿಮೆನ್ಷಿಯಾ ಕಾಯಿಲೆಯ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ಅವರಿಗೆ ಕೆಲವೊಂದು ವಿಷಯಗಳನ್ನ ಲೈಟ್ ಆಗಿ ಹೇಳಿದ್ರು ಸಾಕು ಹಳೆ ಇದೆಲ್ಲವೂ ಕೂಡ ನೆನಪಾಗುತ್ತೆ. ಉದಾಹರಣೆಗೆ ಅವರು ಪಿಯಾನೋ ನನಗೆ ಬಾರಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರಾದ್ರೂ ಪಿಯಾನೋ ಮೇಲೆ ಕೈ ಇಡುತ್ತಲೇ ತಾನೇ ತಾನಾಗಿ ಬಾರಿಸತೊಡಗ್ತಾರೆ. ಇನ್ನು ಗನ್ ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ಅಂಗಡಿಯವನ ಹತ್ರ ನನಗೆ ಗನ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತಾರೆ. ಆದ್ರೆ ಆ ನಾಯಿಯನ್ನ ಮತ್ತು ಆ ಮೂರನೇ ರೂಢಿಯ ಮಗನನ್ನ ಕೊಲ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅವರ ಕೈಗಳು ಗನ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ತವೆ ಮತ್ತು ಪರ್ಫೆಕ್ಟ್ ಆಗಿ ಶೂಟ್ ಮಾಡಿರ್ತವೆ. ಇದರಿಂದಾಗಿ ಅವರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಹಳೆಯ ನೆನಪುಗಳೆಲ್ಲವೂ ಕೂಡ ಮತ್ತೆ ಮರಳಿ ಬಂದಿರುತ್ತೆ. ಇಷ್ಟು ವರ್ಷಗಳಾದರೂ ಕೂಡ ತಾನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಂತಹ ಮಗನ ಮುಂದೇನೆ ತನ್ನ ಕೃತ್ಯಗಳೆಲ್ಲವೂ ಕೂಡ ಬಯಲಾಗಿ ಹೋಗಿದ್ದರಿಂದ ಮತ್ತು ತಾನು ಜೀವ್ ಅನ್ನುವಂತಹ ಮುಖವಾಡವನ್ನು ಹಾಕಿ ಬದುಕ್ತಾ ಇರುವಂತಹ ವಿಷಯ ತನ್ನ ಮಗನೆದುರು ಗೊತ್ತಾಗಿ ಹೋಗಿದ್ದಕ್ಕೆ ತುಂಬಾ ಹರ್ಟ್ ಆಗ್ತಾರೆ. ಜೊತೆಗೆ ಕ್ಯೂನಿ ಬಸ್ಟಾನ್ ಅನ್ನು ಕೊಂದು ಎಸ್ ಐ ರಿಮೆಂಬರ್ ಅಂತ ಹೇಳಿ ತನ್ನನ್ನು ತಾನು ಶೂಟ್ ಮಾಡ್ಕೊಳ್ತಾರೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.